मगुचि आगे नानु तेंगिन गरिया कड्डियन्नु उपयोगिसुत्तिद्देने नोडि ओळ्ळे स्मूथ आगि बंदिदे ನಮ್ಮ ಹಿರಿಯರು ಹಲವಾರು ಬಗೆಯ ಅಪ್ಪಗಳನ್ನು ಮಾಡ್ತಾ ಇದ್ದರು ಅವುಗಳಲ್ಲಿ ಸಂಜೆಯ ತಿಂಡಿಗೆ ಮಾಡಬಹುದಾದಂತಹ ಒಂದು ಬಗೆಯ ಖಾರದ ಅಪ್ಪವನ್ನು ನಾನು ಇವತ್ತು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ನಾನು ಸುದರ್ಶನ್ ಭಟ್ ಪೆದ್ರಡಿ ವೆಲ್ಕಮ್ ಬ್ಯಾಕ್ ಟು ಭಟ್ ಅಂಡ್ ಭಟ್ ಚಾನೆಲ್ ಮಜ್ಜಿಗೆ ಗುಳಿಯಪ್ಪ ಮಾಡಲಿಕ್ಕೆ ನಾನಿಲ್ಲಿ 4 ಗಂಟೆ ನೆನೆಸಿಟ್ಟಂತಹ 2 ಕಪ್ಪು ದೋಸೆ ಅಕ್ಕಿಯನ್ನು ತಕೊಂಡಿದ್ದೇನೆ ಇದನ್ನು ನೈಸ್ ಆಗಿ ಕಡೆದುಕೊಳ್ಳಬೇಕು ನಾವು ದೋಸೆಗೆಲ್ಲ ಕಡಿಯುವ ರೀತಿಯಲ್ಲಿ ಇದನ್ನು ಕಡೆದುಕೊಳ್ಳಬೇಕು ಒಟ್ಟಿಗೆ 1 ಕಪ್ಪು ಕಾಯಿತುರಿ ಖಾರಕ್ಕೆ ಬೇಕಾಗಿ 2 ಹಸಿಮೆಣಸು ತಕೊಂಡಿದ್ದೇನೆ ನಿಮ್ಮ ಕಾರಕನುಸಾರವಾಗಿ ಹೆಚ್ಚು ಕಡಿಮೆ ಬೇಕಾದರೂ ಮಾಡಿಕೊಳ್ಳಬಹುದು ಮತ್ತೊಂದು ಸಣ್ಣ ತುಂಡು ಶುಂಠಿ ಕೂಡ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸಿಕೊಳ್ಳಬೇಕು ಇನ್ನಿಗೆ ಇದನ್ನ ನೈಸ್ ಆಗಿ ಕಡೆದುಕೊಳ್ಳಬೇಕು ಕಡಲೆಗೆ ಬೇಕಾದಷ್ಟು ನೀರು ಕೂಡ ಸೇರಿಸಿಕೊಳ್ಳಬೇಕು ಇದಕ್ಕೆ ಜಾಸ್ತಿ ನೀರು ಸೇರಿಸದೆ ಸ್ವಲ್ಪ ಗಟ್ಟಿಗೆ ಕಡೆದುಕೊಳ್ಳಬೇಕು ಮತ್ತೆ ಇದಕ್ಕೆ ಮೊಸರು ಸೇರಿಸಲಿಕ್ಕೆ ಇದೆ ಹಾಗಾಗಿ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ನುಣ್ಣಗೆ ಕಡೆದುಕೊಂಡಿದ್ದೇನೆ ಇನ್ನೇ ಇದನ್ನು ತೆಗೆಯುವ ಇನ್ನೀಗ ಈ ಹಿಟ್ಟಿಗೆ 1 ಕಪ್ ಗಟ್ಟಿ ಮೊಸರನ್ನು ಸೇರಿಸಿಕೊಂಡು ಚೆನ್ನಾಗಿ ಬೆರೆಸಿಕೊಳ್ಳಬೇಕು ಇನ್ನೇ ಇದಕ್ಕೆ ಕೊಚ್ಚಿಟ್ಟಂತಹ 1 ನೀರುಳ್ಳಿ ಹಾಗೆ ಸ್ವಲ್ಪ ಬೇವು ಸೊಪ್ಪು ಕೂಡ ಸೇರಿಸಿಕೊಳ್ಳಬೇಕು ನೋಡಿ ಈಗ ಹಿಟ್ಟಿನ ಹದ ಈ ರೀತಿಯಾಗಿ ಇರಬೇಕು ಇನ್ನೀಗ ಈ ಅಪ್ಪದ ಗುಳಿಗಳಿಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಎಣ್ಣೆ ಜಾಸ್ತಿ ಬೇಡ ಸ್ವಲ್ಪ ಸಾಕಾಗ್ತದೆ ಈಗ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ ಈ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪವೇ ಎಲ್ಲ ಗುಳಿಗಳಿಗೆ ಎರೆದುಕೊಳ್ಳಬೇಕು ಗುಳಿಗಳಲ್ಲಿ ಫುಲ್ ಎರಿಯುವುದು ಬೇಡ ಅರ್ಧ ಅರ್ಧ ಎರಿದ್ರೆ ಸಾಕಾಗ್ತದೆ ಇದನ್ನು ಮುಚ್ಚಿಟ್ಟು ಬೇಯಿಸಿಕೊಳ್ಳಬೇಕು ಅಪ್ಪವನ್ನು ಬೇಯಿಸುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಳ್ಬೇಕು ಬೆಂಕಿಯನ್ನು ಒಂದು ಸೈಡ್ ಬೆಂದ ಮೇಲೆ ಮತ್ತೊಂದು ಸೈಡನ್ನು ಕೂಡ ಮಗುಚಿ ಹಾಕಿ ಬೇಯಿಸಿಕೊಳ್ಬೇಕು ಮಗುಚಿ ಹಾಕಲಿಕ್ಕೆ ನಾನು ತೆಂಗಿನ ಗರಿಯ ಕಡ್ಡಿಯನ್ನು ಉಪಯೋಗಿಸುತ್ತಿದ್ದೇನೆ ಮಗುಚಿ ಹಾಕಿ 2 ನಿಮಿಷದಲ್ಲಿ ಇದು ಬೇಯುತ್ತದೆ ಇನ್ನಿಗೆ ಇದನ್ನು ತೆಗೆದುಕೊಳ್ಳುವ ಎರಡನೇ ಸಲಕ್ಕೆ ಎರಿಯುವಾಗ ಎಣ್ಣೆ ಕಡಿಮೆ ಇದ್ದರೆ ಸೇರಿಸಿಕೊಳ್ಳಬಹುದು ಇನ್ನೀಗೆ ಇದನ್ನು ಮುಚ್ಚಿಟ್ಟು ಬೇಯಿಸಿಕೊಳ್ಳಬೇಕು ನೋಡಿ ಅಪ್ಪ ಎಲ್ಲ ರೆಡಿ ಆಯಿತು ನೋಡಿ ಒಳ್ಳೆ ಸ್ಮೂತ್ ಆಗಿ ಬಂದಿದೆ ಸಂಜೆ ಚಾಯಕ್ಕೆ ಇದು ತುಂಬಾ ರುಚಿಯಾಗಿರ್ತದೆ ಈ ಅಪ್ಪದ ನಿಜವಾದ ರುಚಿ ಸಿಗಬೇಕಾದ್ರೆ ಇದನ್ನ ತೆಂಗಿನ ಎಣ್ಣೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗಿರುವ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು